ಮಾಡ್ತಾರ, ನಾವ್ಲೆಲ್ಲ ಸುಮ್ನೆ ಕತೆ ಮಾತಾಡ್ತಾ ಇರ್ತೀವಿ, ಅವ್ರ ಏನ್ ಮಾಡ್ತಾರೆ ಅನ್ನೋದು ಕೂಡ ತಿಳ್ಕೊಳ್ದೆ ನಾವ್ ಬಾಡಿಗೆ ನಾವ್ ಇರ್ತೀವಿ. ಇದು ಈ ತರ ಅಲ್ಲ, ಅವ್ರ ಪಾರಿನಿಂದ ಬಂದ್ರು ಆ ಮಂತ್ರಗಳನ್ನ ಅಷ್ಟು ಅರ್ಥಪೂರ್ವಕವಾಗಿ ಅರ್ಥ ಮಾಡಿಕೊಂಡು ಓದ್ಕೊಂಡು ಅದರಲ್ಲಿ ಏನೇನಿದೆ ಅಂತ ಅನ್ನೋದು ತಿಳ್ಕೊಂಡ್ಮೇಲೆ ನಮ್ಗಳಿಗೆಲ್ಲಾನು ಇಷ್ಟು ಒಳ್ಳೆ ಮಂತ್ರಗಳನ್ನ ಇಟ್ಕೊಂಡು ಯಾಕೆ ಏನು ಮಾಡೋದಿಲ್ಲ ಅಂತ ಅನ್ಬಿಟ್ಟು ಅವರೇ ಆಮೇಲೆ ಎಲ್ಲ ಕೂತ್ಕೊಂಡು ಸಾಂಸ್ಕೃತಿಕ ಸ್ಕಾಲರ್ಸ್ ಎಲ್ಲ ಕರ್ಕೊಂಡ್ಬಂದು ಎಷ್ಟು ಒಳ್ಳೆ ಮಂತ್ರ ಇದೆಯೋ ಅದರದೆಲ್ಲ ಒಂದು ಸಾರಾಂಶ ನನಗೆ ಕೊಡಿ, ಯಾವ್ಯಾವ ಮಂತ್ರ ಇದೆಯೋ ಮುಖ್ಯವಾದ ಮಂತ್ರಗಳು ವೇದಗಳಲ್ಲಿ ಏನಿದೆ ಉಪನಿಷತ್ತುಗಳಲ್ಲಿ ಏನಿದೆ ಎಲ್ಲಾ ತರಲ್ಲೂ ಮುಖ್ಯವಾದ ಮಂತ್ರಗಳನ್ನ ನನಗೆ ಕೊಡಿ, ನಾನು ಅದನ್ನ ಒಂದು ಪೂಜೆ ತರ ಮಾಡ್ತೀನಿ ಅಂತ ಅನ್ಬಿಟ್ಟು ಅವ್ರು ಇದನ್ನೆಲ್ಲ ಸೇರಿ ಮುಖ್ಯವಾದ ಮಂತ್ರಗಳು ಇದು ಎಲ್ಲಾ ತರಲ್ಲೂ ಇರೋದು ಗಾಯತ್ರಿ ಮಂತ್ರ ಇದೆ, ಈ ನಾರಾಯಣ ಸೂಕ್ತ ಇದೆ, ಅವ್ರು ಹೇಳಿದಂಗ ಅಷ್ಟು ಮಂತ್ರಗಳು ಇದರಲ್ಲಿದೆ, ಇದನ್ನೆಲ್ಲ ಹಿಂಡಿ ಒಂದ್ ಚಿಕ್ಕದ ಒಂದ್ ಮಾತ್ರೆ ತರ ಮಾಡಿ ಎಲ್ಲಾರ್ಗೂ ಕೊಡೋಣ, ಎಲ್ಲಾರು ಈ ಪೂಜೆನಲ್ಲಿ ಭಾಗವಹಿಸಬೇಕು ಮುಂಚೆ, ಅವಾಗ ಭಾಗವಹಿಸಿದ್ರೆ ಅವರವರಿಗೆ ಅದರಲ್ಲಿ ಏನಿದೆ ಅಂತ ಅರ್ಥ ಆಗುತ್ತೆ ಅಂತ ಹೇಳಿ ಅವ್ರು ಮಾಡಿದಾಗ 1922ರಲ್ಲಿ ಅವ್ರು ಈ ಪೂಜೆ ಮೈಸೂರಲ್ಲಿ ಫಸ್ಟ್ ಶುರು ಮಾಡಿದ್ರು. ಆಮೇಲೆ 1925ರಲ್ಲಿ ಜಯಕೃಷ್ಣಮೂರ್ತಿ ಅವರು ಇಲ್ಲಿ ಪೂಜೆ ಮಾಡಿದ್ರು. ಈ ದೇವಸ್ಥಾನದಲ್ಲಿ ಅಷ್ಟು ದೇವರುಗಳು ಇದ್ದಾರೆ, ಒಂದೊಂದ್ ಕಂಬದಲ್ಲೂ ಒಂದೊಂದಿದೆ. ಇಲ್ಲಿ ಮೇಲ್ ನೋಡಿದ್ರೆ 12 ರಾಶಿಗಳಿದೆ, ಕೆಳಗಡೆ ನೋಡಿದ್ರೆ ನವಗ್ರಹಗಳು ಅಷ್ಟು ಇದು ಇದೆ. ಆಮೇಲೆ ಇದು ದಶಾವತಾರ ಇದೆ, ಅದು ಸಪ್ತರ್ಷಿಗಳಿದ್ದಾರೆ, ಒಂದೊಂದು ಕಂಬದಲ್ಲೂ ಒಂದೊಂದು. ಅಲ್ಲಿ ನೋಡಿದ್ರೆ ಜೈನರ್ದು ಇದೆ ಇವ್ರದ್ದು, ಆಮೇಲೆ ಆ ಕಡೆ ಇದು ಇದೆ, ಕೃಷ್ಣ ಇದೆ, ಎಲ್ಲಾ ಅವತಾರಗಳು ಇದೆ ದೇವಸ್ಥಾನದಲ್ಲಿ, ಎಲ್ಲಾನು ಒಂದೇ ಕಡೆ ಇದೆ. ಆ ತರ ಇರೋದ್ರಲ್ಲಿ ಅವರು ಪೂಜೆ ಶುರು ಮಾಡುವಾಗ ನಾವು ಎಲ್ಲರೂ ಒಟ್ಟಿಗೆ ಮಾಡಬೇಕು, ಆದ್ರಿಂದ ಎಲ್ಲರಿಗೂ ಮಂತ್ರಗಳು ಬರಬೇಕು. ಎಲ್ಲಿ ಮಾಡಿದ್ರು ಒಬ್ಬರು ಅದಕ್ಕೋಸ್ಕರ ಅವ್ನ ಲೀಡರ್, ಅವ್ರ ಲೀಡರ್ ಅಂದ್ರೆ ಅವರೇ ಮುಖ್ಯ ಅಂತ ಅಲ್ಲ, ಅವ್ರಿಗೂ ಮಂತ್ರಗಳು ಬಂದಿರಬೇಕು, ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ಬೇಕು. ಬಸ್ಸಲ್ಲಿ ಡ್ರೈವರ್ ಇರೋ ಹಾಗೆ ನಮ್ಗಳಿಗೆಲ್ಲ ಒಬ್ರು ಅಲ್ಲಿ ಕೂತಿರ್ತಾರೆ, ಅವ್ರು ಪೂಜೆ ಶುರು ಮಾಡ್ತಾರೆ. ಒಂದೊಂದು ಮಂತ್ರ ಶುರು ಮಾಡೋವಾಗ್ಲೂ ಎಲ್ಲಾರ್ಗು ಒಂದೊಂದ್ ಮಂತ್ರ ಅವ್ರು ಮಾತ್ರ ಹೇಳ್ತಾರೆ, ಒಂದೊಂದ್ ಮಂತ್ರ ಎಲ್ಲಾರ್ಗು ಹೇಳೋದಕ್ಕೆ ಅದರಲ್ಲಿ ಕೊಟ್ಟಿದ್ದಾರೆ. ಮೊದಲು ನಾವು ಶುರು ಮಾಡುವಾಗ ಹರಿಹಿ ಓಂ ಅಂತ ಶುರು ಮಾಡ್ತೀವಿ, ಆ ಮಂತ್ರದಲ್ಲಿ ಎಲ್ಲಾನು ಒಂದೇ, ಹರಿ ಶಿವ ಎಲ್ಲಾರು ಒಂದೇ ಅಂತ ಶುರು ಮಾಡ್ತೀವಿ. ಆಮೇಲೆ ತಿರ್ಗಾ ಎಲ್ಲಾರ್ಗು ತೀರ್ಥ ಕೊಡ್ತೀವಿ, ತೀರ್ಥ ಕೊಟ್ಟಾಗ ಕೈಯಲ್ಲೇ ಇಟ್ಕೊಳ್ಳೋದಕ್ಕೆ ಹೇಳ್ತೀವಿ, ಕೈಯಲ್ಲೇ ಇಟ್ಕೊಳ್ಳೋದಕ್ಕೆ ಹೇಳಿದಾಗ ಸೂರ್ಯ ದೇವನ ಆಹ್ವಾನ ಮಾಡ್ತೀವಿ. ಸೂರ್ಯ ದೇವನ ಆಹ್ವಾನ ಮಾಡಿ ನಾನು ಒಳಗಡೆ ಇರೋದು ಹೊರಗಡೆ ಇರೋದು ಎಲ್ಲಾ ಕಡೆ ಇರೋದು ನಾನು ತಿಳಿದೆಯೋ ತಿಳಿದೆ ಇರೋ ಮಾಡಿರೋ ಪಾಪಗಳನ್ನೆಲ್ಲ ನಮಗ ಅದರಿಂದ ಕ್ಷಮಿಸ್ಬಿಡಪ್ಪ ಅಂತ ಹೇಳಿ ಅವ್ರನ್ನ ಸೂರ್ಯ ದೇವ್ರನ್ನ ಆ ನೀರಲ್ಲಿ ಆಹ್ವಾನ ಮಾಡಿ ನಾವು ಅದನ್ನ ಕುಡಿತೀವಿ. ಕುಡಿದು ಸುತ್ತಲೂ ಎಲ್ಲಾರು ಆಮೇಲೆ ಊದುಬತ್ತಿ ತಗೊಂಡು ನಾವೆಲ್ಲಾನು ಗಂಟೆ ಹೊಡಿತೀವಿ. ಮುಂಚೆ ಏನು ಗಂಟೆ ಹೊಡಿತೀವಿ ಅಂತ ಅಂದ್ರೆ ಇಲ್ಲಿರೋ ಕೆಟ್ಟ ಒಂದು ಗುಣಗಳು ಹೊರಗಡೆ ಹೋಗ್ಲಿ, ಯಾಕಂದ್ರೆ ಒಳ್ಳೆ ಗುಣಗಳೆಲ್ಲ ಒಳಗಡೆ ಬರೋವಾಗ ಅದಕ್ಕೆ ತಡೆಯೋದಕ್ಕಾಗೋದಿಲ್ಲ, ಆ ದುಶಕ್ತಿಗಳಿಗೆ ತಡೆಯೋಕಾಗದೆ ಇರೋದ್ರಿಂದ ಅದಕ್ಕೆ ನೋವಾಗದೆ ಇರ್ಲಿ. ನಮ್ದು ಮುಖ್ಯವಾಗಿ ನಮಗ್ ಕೊಡೋದು ಯೂನಿವರ್ಸಲ್ ಬ್ರದರ್ಹುಡ್, ಯಾರಿಗೂ ನೋವು ಇರ್ಕೊಡ್ದು ಅಂತ. ನಾನು ಗಂಟೆ ಹೊಡಿತಾ ಇದ್ದೀನಿ, ನೀವೆಲ್ಲ ಈ ದುಷ್ಟಶಕ್ತಿಗಳು ಪೂಜೆ ಮಾಡೋವರೆಗೂ ನೀವು ಹೊರಗಡೆ ಹೋಗಿ, ಒಳ್ಳೆ ಶಕ್ತಿಗಳೆಲ್ಲ ಒಳಗಡೆ ಬನ್ನಿ, ಅದಕ್ಕೋಸ್ಕರ ನಾವು ನಿಮ್ಗೆ ಗಂಟೆ ಹೊಡಿತಾ ಇದೀವಿ ಅಂತ ಹೇಳಿ ಗಂಟೆ ಸೌಂಡ್ ಮಾಡ್ತೀವಿ. ಅದ್ ಮಾಡಿದ ತಕ್ಷಣ ಒಂದು ಇದರಲ್ಲಿ ಅದೆಲ್ಲ ಹೊರಗಡೆ ಹೋಗುತ್ತೆ, ಒಳ್ಳೇದೆಲ್ಲ ಒಳಗಡೆ ಬರುತ್ತೆ. ಒಳಗಡೆ ಎಲ್ಲ ಒಳ್ಳೆ ಶಕ್ತಿಗಳು ಬಂದಾಗ ಅವ್ರನ್ನ ನಾವು ಇರಿಸ್ಕೋಬೇಕು. ಅದನ್ನ ಇರಿಸ್ಕೊಳ್ಳೋದಕ್ಕೋಸ್ಕರ ನಾವು ಊದುಬತ್ತಿ ಇಟ್ಟು ಇಲ್ಲ ಅವ್ರವರು ಕೆಂಡ ಇದು ಇಟ್ಟು ಮಾಡ್ತಾರೆ, ಯಾವ್ದಾದ್ರೂ ಮಾಡಬಹುದು. ಮಾಡಿ ಒಂದು ಓಂ ಭೂರ್ಭುವಸ್ವಃ ಅಂತ ಒಂದು ದಿಗ್ಬಂಧನ ಮಾಡ್ತೀವಿ, ಆವಾಗ ಅದು ಎಲ್ಲರೂ ಇಲ್ಲೇ ಇರ್ತಾರೆ ಅವ್ರು ಪೂಜೆ ಮಾಡೋದಕ್ಕೆ. ಆಮೇಲೆ ಆ ಏನು ದೇವ ಪವಿತ್ರೇನ ಅಂತ ನಾವು ಹೇಳುವಾಗ ಒಬ್ಬೊಬ್ಬರನ್ನ ನಾವು ಕರೆಸಿ ಇಂದ್ರ ಸುನೀತಿ ಅದ ಆ ಮಂತ್ರದಲ್ಲಿರೋ ಅಷ್ಟು ದೇವತೆಗಳನ್ನ ನಾವು ಕರಿತೀವಿ, ಕಂದು ಈ ಪೂಜೆಗೆ ನಮಗೆಲ್ಲ ನೀವು ಸಹಾಯ ಮಾಡಿ ಅಂತ ಹೇಳಿ ನಾವು ಅವ್ರನ್ನ ಕೂರಿಸ್ತೀವಿ. ಆಮೇಲೆ ಅಗ್ನಿ ದೇವ್ರನ್ನ ಆಹ್ವಾನ ಮಾಡ್ತೀವಿ, ಈಗ ಓಂ ಭೂರ್ಭು ವಸುವಃ ಅಂತಲೇ ಹೇಳ್ತೀವಿ. ಅಗ್ನಿ ದೇವ್ರನ್ನ ಆಹ್ವಾನ ಮಾಡಿದಾಗ ಅವ್ರಿಗೆ ಮೂರು ಕೊಟ್ಟಿ, ಸೂರ್ಯ ಸ್ವಾಹ ಇದೆಲ್ಲ ನಿಂದೇನಪ್ಪ, ಆಮೇಲೆ ಇದು ಏನು ಬ್ರಹ್ಮಣಿ, ಇದು ಮೂರು ಮಂತ್ರನ ಮೂರು ಇದಕ್ಕೂ ನಾವು ನಮ್ಮನ್ನೇ ಆ ಮುಖಾಂತರ ನಾವು ಅರ್ಪಿಸ್ತೀವಿ. ಅರ್ಪಿಸಿದ್ಮೇಲೆ ಆ ಮಂತ್ರ ಹೇಳಿ
ನಮ್ಮ ರಕ್ಷೆ ಎಲ್ಲಾರ್ಗು ಕೊಡ್ತಾರೆ. ಆ ರಕ್ಷೆನ ನಮ್ಗೆ ಈ ಏಳು ಚಕ್ರಗಳು ನಮ್ಗದು ಆ ಚಕ್ರಗಳಲ್ಲಿ ನಮ್ಮನ್ನ ಇಟ್ಕೊಳ್ಳೋದಕ್ಕೆ ಕೇಳ್ತಾರೆ. ಹಂಗ ಇಟ್ಕೊಂಡ್ವಿ ಅಂತ ಅಂದ್ರೆ ಅದು ಎಲ್ಲ ಕೆಲಸ ಮಾಡೋದಕ್ಕೆ ಶುರು ಮಾಡತ್ತೆ. ನಾವು ಸುಮ್ನೆ ಕಣ್ಣು ಮುಚ್ಕೊಂಡು ಇಟ್ಕೊಳ್ಳೋದು ಅನ್ನೋದಲ್ಲ, ಆ ತರ ಇಟ್ಕೊಂಡಾಗ ಎಲ್ಲಾ ಒಂದು ಈ ಏಳು ಚಕ್ರಗಳು ನಮ್ಮ ಬಾಡಿನಲ್ಲಿ ಇರೋದು ಅದು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಆಮೇಲೆ ತೀರ್ಥನ ತಗೊಂಡು ಇರೋ ಅಲ್ಲಿರೋ ಎಷ್ಟು ಪಂಚಪಾತ್ರ ಇದೆಯೋ ಅದರಲ್ಲೆಲ್ಲ ದಧಿಕ್ರಾವಣ ಆಕಾರಿಷಂ ಅಂತ ಜಲದೇವತೆಗಳನ್ನ ಪೂಜೆ ಮಾಡ್ತೀವಿ. ಪೂಜೆ ಮಾಡಿದ್ಮೇಲೆ ಆ ಮಂತ್ರಕ್ಕೆ ನಾವು ಕೈಯಿಟ್ಟು ಮುಚ್ಚಿ ಅದಕ್ಕೆ ಮಂತ್ರ ಹೇಳಿ ಅದಕ್ಕೆ ಶಕ್ತಿ ಆಹ್ವಾನ ಮಾಡ್ತೀವಿ. ಆಹ್ವಾನ ಮಾಡಿ ಅದರಲ್ಲೇ ಇರೋದಕ್ಕೆ ನಾವು ತಿರ್ಗಾ ಹೇಳ್ತೀವಿ. ಆಮೇಲೆ ಇಮಮ್ಮೆ ವರ್ಣ ಶ್ರುತಿ ಅಂತ ಅನ್ಬಿಟ್ಟು ತಿರ್ಗಾ ಮಂತ್ರ ಹೇಳ್ತೀವಿ. ಅದರಲ್ಲಿ ಹೇಳುವಾಗ ನಾವು ಹೇಳ್ತೀವಿ, ದಿನ ದಿನ ನಾವು ತಪ್ಪು ಮಾಡ್ತೀವಪ್ಪ, ನಮ್ಗೇನು ಮಾಡೋದಕ್ಕೆ ಆಗೋದಿಲ್ಲ, ಮರ್ತೋಗ್ತೀವಿ, ಆದ್ರಿಂದ ನಮ್ಮನ್ನ ಒಂದೊಂದ್ ಸಾರಿ ನಾವು ತಪ್ಪು ಮಾಡಿದಾಗ್ಲೂ ನಮ್ಮನ್ನ ಕ್ಷಮಿಸ್ಬಿಡಪ್ಪ ಅಂತ ನಾವು ಇಮಮ್ಮೆ ವರ್ಣ ಶ್ರುತಿ ಅಂತ ಅನ್ಬಿಟ್ಟು ನಾವು ಎಲ್ಲಾನು ತಪ್ಪನ್ನ ನಮ್ಮನ್ನ ಕ್ಷಮಿಸು ಅಂತ ಅನ್ಬಿಟ್ಟು ಪ್ರಾರ್ಥನೆ ಮಾಡ್ತೀವಿ. ಆಮೇಲೆ ತಿರ್ಗಾ ಪ್ರಾಣಾಯ ಸ್ವಾಹ ಅಂತ ಅನ್ಬಿಟ್ಟು ಐದೈದು ಇದು ಹೇಳ್ತೀವಿ. ಐದು ಫಿಸಿಕಲ್ ಬಾಡಿ, ಆಸ್ಟ್ರಲ್ ಬಾಡಿ, ಮೆಂಟಲ್ ಬಾಡಿ ಅಂತ ಹೇಳು. ಪೃಥ್ವಿಯ ತೇಜೋ ನವಗ, ಪೃಥ್ವಿ ಆಕಾಶ ವಾಯು ಎಲ್ಲ ಐದು ಇದನ್ನು ಮಾಡಿ ಆತ್ಮ ಅಂತರಾತ್ಮ ಪರಮಾತ್ಮ ಅಂತ ಅನ್ಬಿಟ್ಟು ಹೇಳಿ ಎಲ್ಲಾನು ಶುದ್ಧ ಆಗ್ಬೇಕು, ಎಲ್ಲರಿಂದಾನು ನಮ್ಗೆ ಆಶೀರ್ವಾದ ಬೇಕು ಅಂತ ಅನ್ಬಿಟ್ಟು ಹೇಳಿ ಪ್ರಾರ್ಥನೆ ಮಾಡ್ತೀವಿ. ಆಮೇಲೆ ಆಸಕ್ತಿಯನ್ನ ರಜಸ ಅಂತ ಅನ್ಬಿಟ್ಟು ಮೇಲ್ಗಡೆ ದೀಪದಿಂದ ಒಂದು ದೀಪನ ನಾವು ಮುಟ್ಟಿಸ್ಕೋತೀವಿ. ಮುಟ್ಟಿಸ್ಕೊಂಡು ಸೂರ್ಯನ ಕರಿತೀವಿ ಕರೆಕ್ಟ್ ಆಗಿ. ಅದಕ್ಕೆ ಬೆಳಗ್ಗೆ 6 ಗಂಟೆಗೆ ಪೂಜೆ ಮಾಡ್ಬೇಕು ಅಂತಾರೆ. ಆ ಸೂರ್ಯ ಬರೋ ಟೈಮ್ಗೆ ನಾವು ಮಾಡಿದ್ವಿ ಅಂತ ಅಂದ್ರೆ ಆ ಶಕ್ತಿ ಎಲ್ಲ ನಮಗ್ ಬರುತ್ತೆ. ಅದು ಸೂರ್ಯನ ನಾವು ತೋರಿಸೋದ್ ಹೇಗೆ ಅಂದ್ರೆ ಜ್ಯೋತಿ ಮುಖಾಂತರ ತೋರಿಸ್ತೀವಿ ಬೆಳಕು. ಆ ಬೆಳಕನ್ನ ನಾವೇನ್ ಮಾಡ್ತೀವಿ, ಆ ದೀಪ ಅನ್ನೋ ಬೆಳಕಿನಿಂದ ತಗೊಂಬಂದು ತಿರ್ಗಾ ನಾವು ಆ ದೇವ್ರಿಗೆ ಸೇರ್ತೀವಿ ಅನ್ನೋದಕ್ಕೋಸ್ಕರ ಆ ದೀಪದೊಳಗಡೆನೆ ಅದನ್ನ ಸೇರಿಸ್ಬಿಡ್ತೀವಿ. ಆ ದೀಪದಲ್ಲೇ ನಾವು ಎಲ್ಲ ಮರ್ಜ್ ಆಗಿದ್ದೀವಿ ಅನ್ನೋ ತರ ಅಲ್ಲಿ ಸೇರಿಸ್ತೀವಿ. ಆಮೇಲೆ ಸಹಸ್ರ ಶೀರ್ಷ ಪುರುಷ ಅಂತ ಅನ್ಬಿಟ್ಟು ತಿರ್ಗಾ ಅದು ಮಾಡಿ ಇದು ಎಲ್ಲಾ ದೇವ್ರನ್ನೂ ನಾವು ಕರಿತೀವಿ. ಅದರಲ್ಲಿ ವಿಷ್ಣುನು ಇದೆ, ನಾರಾಯಣನೂ ಇದೆ, ಶಿವನೂ ಇದೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ಅಂತ ಅನ್ಬಿಟ್ಟು ಶಿವನ ನಾವು ಕರಿತೀವಿ. ಅದರಲ್ಲಿ ಒಂದೊಂದು ದೇವರಿಗೂ ಶಿವನ 11 ಇದು ನಾವು ಕರಿತೀವಿ. 11ರಲ್ಲೂ ಅರ್ಥ ಇದೆ. ಅವರು ನೀಲಕಂಠಾಯ ಅನ್ನುವಾಗ ವಿಷ ನುಂಗಿರೋದನ್ನ ನಾವು ಅದರಲ್ಲಿ ಅರ್ಥ ಮಾಡ್ಕೋತೀವಿ. ಒಂದೊಂದು ಇದಕ್ಕೂ ಡೀಟೇಲ್ ಆಗಿ ಹೇಳಿದ್ರೆ ನಿಮಗೆ ಟೈಮ್ ಸಾಲೋದಿಲ್ಲ. ಅದನ್ನ ಹೇಳಿ ನಾವು ಅವ್ರಿಗೆ ನಮಸ್ಕಾರ ಮಾಡಿ ಅಲ್ಲಿ ತಿರ್ಗಾ ನಾವು ಎಲ್ಲಾರ್ಗು ಕರ್ಪೂರ ಕೊಡ್ತೀವಿ. ಏನಕ್ಕೆ ಕರ್ಪೂರ ಹಚ್ತೀವಿ ಅಂದ್ರೆ ನಾವು ಎಲ್ಲೂ ಇಲ್ಲ, ತಿರ್ಗಾ ಎಲ್ಲ ಇದು ದೇವರಲ್ಲೇ ಅಂತ್ಯ ಆಗ್ಬಿಡ್ತೀವಿ, ಏನು ನಿಲ್ಲೋದಿಲ್ಲ ಅನ್ನೋದಕ್ಕೆ ಅರ್ಥ. ಇವಾಗ ಕರ್ಪೂರ ಕಡೆನಲ್ಲಿ ಏನು ಮಿಕ್ಕೋದಿಲ್ಲ, ಕರ್ಗೆ ಹೋಗುತ್ತೆ ನಾವು ಮುಟ್ಟಿಸಿದ್ವಿ ಅಂದ್ರೆ. ಆ ಅರ್ಥದಲ್ಲಿ ಕರ್ಪೂರ ಎಲ್ಲಾರ್ಗು ಕೊಡ್ತೀವಿ. ಎಲ್ಲಾರ್ಗು ಆದ್ಮೇಲೆ ನಾವು ಇದು ಸಹಸ್ರ ಶೀರ್ಷಂ ದೇವಂ ಅಂತ ಅನ್ಬಿಟ್ಟು ಮಂತ್ರ ಪುಷ್ಪ ಹೇಳ್ತೀವಿ. ಅದರಲ್ಲಿ ನಾರಾಯಣನ ಆಹ್ವಾನ ಮಾಡ್ತೀವಿ, ಎಲ್ಲಾನು ನೀನೇನಪ್ಪ ಅಂತ ಅನ್ಬಿಟ್ಟು ನೀನೇ ಪರಬ್ರಹ್ಮ, ನೀನೇ ಜ್ಯೋತಿ, ನೀನೇ ಇದು ಅಂತ ಅನ್ಬಿಟ್ಟು ಎಲ್ಲಾ ಇದರಲ್ಲೂ ನಾರಾಯಣನ ಹೇಳ್ಬಿಟ್ಟು ಅಂತಶ್ಚರತಿ ಭೂತೇಶು ಒಳಗಡೆನೂ ಇದೆಯಾ ಹೊರಗಡೆನೂ ಇದೆಯಾ ಎಲ್ಲಾ ಕಡೆನೂ ಇದೆಯಾ, ನೀನ್ ಬಂದು ನಮ್ಗೆಲ್ಲಾರ್ಗು ಆಶೀರ್ವಾದ ಮಾಡು ಅಂತ ಹೇಳಿ ಅದು ಸಹಸ್ರ ಶೀರ್ಷಂ ದೇವ ಮಂತ್ರ ಸುತ್ತ ಹೇಳಿ ಅದನ್ನ ಮುಗಿಸಿ ಎಲ್ಲಾರ್ಗು ಹೂವ ಕೊಡ್ತೀವಿ. ಯಾಕಂದ್ರೆ ಎಲ್ಲಾರು ಅದರಲ್ಲಿ ಹೂವ ತಗೊಂಡಿದ್ರೆ ಅವ್ರಿಗೆ ಆ ಹೂವನ್ನು ಮಂತ್ರ ಹೇಳ್ಬೇಕು ಅನ್ನೋದು ಬರುತ್ತೆ. ತಿರ್ಗಾ ಎಲ್ಲಾರು ಮೊದಲು ಮಾಡಿದ್ದು ಅವರೇ ಹೋಗಿ ದೇವ್ರಿಗೆ ಸೇರಿಸ್ಬೇಕು ಅಂತ ಇತ್ತು. ಇವಾಗ ಜನ ಜಾಸ್ತಿ ಇರ್ತಾರೆ ಆಗೋದಿಲ್ಲ ಅನ್ನೋದ್ರಿಂದ ಎಲ್ಲಾರನ್ನು ಒಬ್ಬೊಬ್ರು ತಗೊಂಡು ಎಲ್ಲಾ ತಗೊಂಡೋಗಿ ಆ ದೇವ್ರಿಗೆ ಎಲ್ಲಾರು ದೇವ್ರಿಗೆ ಕೊಟ್ಟಿದ್ದಾರೆ ಅರ್ಪಿಸಿದ್ದಾರೆ ಅನ್ನೋ ಅರ್ಥಕ್ಕೋಸ್ಕರ ಎಲ್ಲಾ ಅದನ್ನ ತಗೊಂಡೋಗಿ ಅಲ್ಲಿ ದೇವ್ರಿಗೆ ಇಟ್ಬಿಡ್ತೀವಿ. ಆಮೇಲೆ ತಿರ್ಗಾ ಎಲ್ಲಾ ತರಲ್ಲೂ ನೀರ್ ತುಂಬಿಸಿರೋದ್ರಿಂದ ತಿರ್ಗಾ ಪಂಚಪಾತ್ರನ ಕೈಯಲ್ಲಿ ಮುಚ್ಕೊಳ್ತೀವಿ. ಮುಚ್ಕೊಂಡ್ಬಿಟ್ಟು ಓಂ ಭೂರ್ಭು ವಸ್ವಾಹ ಅಂತ ಹೇಳ್ಬಿಟ್ಟು ಆ ಮಂತ್ರ ಪೂರ್ತಿ ಹೇಳ್ತೀವಿ. ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಬ್ರಹ್ಮಣಿ ಸ್ವಾಹ ಅಂತ ಅಂದ್ಬಿಟ್ಟು ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ಸ್, ಕಿಡ್ನೀಸ್ ಅದೆಲ್ಲ ಇಂಗ್ಲಿಷ್ ಅಲ್ಲಿ ಆ ಬುಕ್ ಅಲ್ಲಿ ಮೀನಿಂಗ್ ಇದೆ. ಎಲ್ಲಾನು ಶುದ್ಧ ಆಗಿ ಎಲ್ಲಾನು ಪರಿಶುದ್ಧವಾಗಿ ಎಲ್ಲಾ ನಿನ್ಗೆ ಅರ್ಪಿಸ್ತಾ ಇದೀವಿ, ಎಲ್ಲಾ ನಿನ್ಗೇನಪ್ಪ ಅಂತ ಹೇಳಿ ಆ ತೀರ್ಥನ ತಿರ್ಗಾ ಎಲ್ಲಾರ್ಗು ಕೊಡ್ತೀವಿ. ಇವಾಗ ಕೊಡೋವಾಗ ಎಲ್ಲಾರು ಒಟ್ಟಿಗೆ ಕೊಡದ್ ಬಿಡ್ತೀವಿ, ತಿರ್ಗಾ ಇಟ್ಕೊಳ್ಳೋದಿಲ್ಲ. ಮೊದಲು ಬಂದು ಓಂ ಭೂರ್ಭು ವಸ್ವಾಹ ಅಂತ ಹೇಳಿ ಒಂದು ದಿಗ್ಬಂಧನ ಮಾಡಿ ಕಟ್ಟಿರ್ತೀವಿ. ಇವಾಗ ಹೇಳುವಾಗ ಭೂರ್ಭು ವಸ್ವರೋಂ
ಅಂತ ಹೇಳಿ ಆ ದಿಂಬಂಧನ ಹೊಡಿತೀವಿ. ಹೊಡೆದಾಗ ಇವಾಗ ಇಷ್ಟೊತ್ತು ನಾವು ಇಟ್ಟಿರೋ ಇದು ಎಲ್ಲಾ ಹೊರಗಡೆ ಹೋಗಿ ಎಲ್ಲಾ ಇದಕ್ಕೂ ಜಗತ್ತಿಗೂ ಹೋಗಿ ಸೇರ್ಬೇಕು ಅಂತ ಹೇಳಿ ಬೂರ್ಬು ವಸ್ಸು ವರವಂ ಅಂತ ಹೇಳ್ತೀವಿ. ಆಮೇಲೆ ತಿರ್ಗಾ ಇಷ್ಟು ಮಾಡಿರೋದ್ರಿಂದ ಅಲ್ಲಿ ಇರೋವ್ರಿಗೆ ಮುಖ್ಯವಾಗಿರೋರ್ಗೆ ಇಲ್ಲಿರೋರ್ಗು ಎಲ್ಲಾರ್ಗು ಆ ಶಕ್ತಿ ಬಂದಿರುತ್ತೆ. ಆ ಶಕ್ತಿ ಹೆಂಗ್ ಹಂಚೋದು ನಾವಾಗ ಅವರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ಅವರು ಅವರು ಹೃತ್ಪೂರ್ವಕವಾಗಿ ಎತ್ಕೊಂಡು ಎರಡು ಕೈಯಿಂದಾನು ತಗೊಂಡು ಅವರು ಆಶೀರ್ವಾದ ಮಾಡ್ತಾರೆ. ಹೃದ್ಯಾಸ್ಮಹೇ ನಮಸೋಪಸದ್ಯ ಮಿತ್ರಂ ದೇವಂ ಮಿತ್ರದೇಯನೋ ಅಸ್ತು ಅನುರಾಧಾನ್ ಹವಿಷಾ ವರ್ಧಯಂತಹ ಶತಂಜೀವೇಮ ಶರದ ಸವೀರಾಹ. ಎಲ್ಲಾರು ನೂರು ವರ್ಷಗಳು ಸಂತೋಷವಾಗಿ ಸೌಖ್ಯವಾಗಿ ಆರೋಗ್ಯವಾಗಿ ಒಳ್ಳೇದಾಗ್ಬೇಕು ಎಲ್ಲಾರ್ಗು ಅಂತ ಹೇಳಿ ಅವ್ರ ಮುಖಾಂತರ ಆಶೀರ್ವಾದನ ಜಗತ್ತಿಗೆ ಎಲ್ಲಾ ಕಡೆನೂ ಕಳಿಸ್ತಾರೆ. ಆಮೇಲೆ ಸರ್ವೇ ವೈ ಸುಖಿನ ಸಂತು ಅಂದ್ಬಿಟ್ಟು ಪ್ರಾಣಿ ವರ್ಗದಿಂದ ಮನುಷ್ಯ ವರ್ಗದಿಂದ ಮೇಲಿನ ಇದಕ್ಕೂ ಎಲ್ಲಾರು ಸಂತೋಷವಾಗಿ ನೆಮ್ಮದಿಯಾಗಿ ಸೌಖ್ಯವಾಗಿರ್ಬೇಕಪ್ಪ ಅಂತ ಪ್ರಾರ್ಥನೆ ಮಾಡಿ ಓಂ ತತ್ಸದ್ ಬ್ರಹ್ಮಾರ್ಪಣ ಮಸ್ತು. ಇಷ್ಟೆಲ್ಲ ಮಾಡಿರೋದನ್ನು ಎಲ್ಲ ನಿಮ್ಗೇನಪ್ಪ ಅಂತ ಹೇಳಿ ದೇವರಿಗೆ ತಿರ್ಗಾ ಹರಿಸಿ ಪೂಜೆ ಮುಗಿಸ್ತೀವಿ. ಎಲ್ಲರೂ ಕೇಳಿದ್ದಕ್ಕೆ ಸಂತೋಷ. ನಮಸ್ಕಾರ.